ಇನ್ನೊಂದು ವಿಚಾರ ಜ್ಯೋತಿಷ್ಯದ ಇನ್ನೊಂದು ಭಾಗ ಅದು ಆರೋಗ್ಯ ಜ್ಯೋತಿಷ್ಯದ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ ನನಗೆ ಆ್ಯಕ್ಚುಲಿ ಆರೋಗ್ಯ ಜ್ಯೋತಿಷ್ಯ ಇದೆ ಅಂತಲೂ ಗೊತ್ತಿರಲಿಲ್ಲ ಕಾಲಪುರುಷ ಅಂತ ಕರಿತೀವಿ ಅಂದ್ರೆ ಮನುಷ್ಯ ಯಾವ ಯಾವ ರಾಶಿ ಯಾವ ಯಾವ ನಕ್ಷತ್ರ ಯಾವ ಯಾವ ಗ್ರಹಗಳು ಯಾವ ಯಾವ ದೇಹದ ಅಂಗಾಂಗಗಳನ್ನು ಸೂಚಿಸ್ತಾವಂತ ಮೊದ್ಲೇ ಹೇಳಿಬಿಟ್ಟಾರೆ ಜ್ಯೋತಿಷ್ಯ ಮತ್ತು ಆಯುರ್ವೇದ ಒಂದೇ ನಾಣ್ಯದ ಎರಡು ಮುಖಗಳು ಜ್ಯೋತಿಷ್ಯವನ್ನು ಬಿಟ್ಟು ಆಯುರ್ವೇದ ಇಲ್ಲ ಆಯುರ್ವೇದವನ್ನು ಬಿಟ್ಟು ಜ್ಯೋತಿಷ್ಯ ಇಲ್ಲ ಈಗ ಈಗ ಆಯುರ್ವೇದ ಏನು ಕಲಿತಾ ಇದ್ದಾರೆ ನಾವು ಏನು ನೋಡ್ತಾ ಬಿ ಎಮ್ ಎಸ್ ಅದರಲ್ಲೆಲ್ಲ ಜ್ಯೋತಿಷ್ಯ ಶಾಸ್ತ್ರ ಕಲಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವರು ಇಂತಿಂತಹ ನಕ್ಷತ್ರ ಒಳ್ಳೆಯದು ಇಂತಿಂತಹ ನಕ್ಷತ್ರ ಯಾಕಂದ್ರೆ ಎಲ್ಲ ಆಯುರ್ವೇದ ಶ್ಲೋಕಗಳೆಲ್ಲ ಸಂಸ್ಕೃತದಲ್ಲೇ ಇದೆ ಸರ್ ಯಾಕೆ ಹವ್ಯಾಸದ ರೂಪದಲ್ಲಿ ಸಂಗೀತ ಕಲಿತೀರಿ ಹವ್ಯಾಸ ರೂಪದಲ್ಲಿ ಕರಾಟೆ ಕಲೀಲಿಕ್ಕೆ ಹೋಗ್ತೀರಿ ಸ್ವಿಮ್ಮಿಂಗ್ ಕಲೀಲಿಕ್ಕೆ ಹೋಗ್ತೀರಿ ಯಾಕೆ ಒಂದು ಸ್ವಲ್ಪ ಸಂಸ್ಕೃತ ಕಲಿಬಾರ್ದು ನೋಡೋರು ಯಾರಾದರೂ ಕಲಿಬೇಕು ಈ ವಿಚಾರಗಳಂದ್ರೆ ನೀವು ಕಲಿಸ್ತೀರಾ ನಮಗೆ ಹೌದು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮನಿಗಿದ್ದಾರೆ ನಮ್ಮ ಹುಬ್ಬಳ್ಳಿಯಿಂದ ಬಂದಿರುವಂಥ ಮನೋರೋಗ ತಜ್ಞರು ಮತ್ತು ಜ್ಯೋತಿಷ್ಯ ಮತ್ತು ವಾಸ್ತು ತಜ್ಞರು ಆಗಿರುವಂಥ ಡಾಕ್ಟರ್ ಪವನ್ ಅವರು ನಮಸ್ಕಾರ ಡಾಕ್ಟರ್ ಜೋಶಿ ಅವರು ನಮಸ್ಕಾರ ಸೊ ಕಳೆದ ಸಂಚಿಕೆಯಲ್ಲಿ ನಾವು ಜ್ಯೋತಿಷ್ಯದ ಕುರಿತಾಗಿ ಜ್ಯೋತಿಷ್ಯಶಾಸ್ತ್ರದ ಕುರಿತಾಗಿ ಒಂದಷ್ಟು ಬೇಸಿಕ್ಸ್ ವಿಚಾರಗಳನ್ನ ಫಂಡಮೆಂಟಲ್ ವಿಚಾರಗಳನ್ನ ಮಾತಾಡಿದ್ವಿ ಸೊ ಇವತ್ತು ನಾನು ಸ್ವಲ್ಪ ಮುಂದುವರೆದು ಇನ್ನೊಂದು ವಿಚಾರ ಜ್ಯೋತಿಷ್ಯದ ಇನ್ನೊಂದು ಭಾಗ ಅದು ಆರೋಗ್ಯ ಜ್ಯೋತಿಷ್ಯದ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ನನಗೆ ಆ್ಯಕ್ಚುಲಿ ಆರೋಗ್ಯ ಜ್ಯೋತಿಷ್ಯ ಇದೆ ಅಂತಲೂ ಗೊತ್ತಿರಲಿಲ್ಲ ನಾವು ಜ್ಯೋತಿಷ್ಯ ಅಂದರೆ ನಮಗೆ ಫಲ ಜ್ಯೋತಿಷ್ಯನೇ ಜಾಸ್ತಿ ಗೊತ್ತು ಅದು ಬಿಟ್ಟು ಬೇರೆ ಭಾಗಗಳಿಂದ ಇದು ಏನು ಆರೋಗ್ಯ ಜ್ಯೋತಿಷ್ ಅಂದರೆ ಯಾಕೆಂದರೆ ಈಗ ನಾವು ನಾವು ಆರೋಗ್ಯ ಅಂದ ತಕ್ಷಣ ನಮಗೆ ನಮಗೆ ಎಮ್ ಬಿ ಬಿ ಎಸ್ ಡಾಕ್ಟ್ರು ಅಲೋಪತಿ ಡಾಕ್ಟ್ರು ಆಯುರ್ವೇದ ಡಾಕ್ಟರ್ ಇವರು ನೆನಪು ಬರ್ತಾರೆ ಬಿಟ್ಟರೆ ನನಗೆ ಗೊ ನನಗೆ ಗೊತ್ತಿರೋ ಹಾಗೆ ಜ್ಯೋತಿಷಿಗಳು ನೆನಪಿಗೆ ಬರೋಲ್ಲ ಸೊ ಇಲ್ಲೂ ಈ ಒಂದು ಇದಕ್ಕೆ ಸಮಸ್ಯೆ ಈ ಸಮಸ್ಯೆಗಳ ಪರಿಹಾರ ಸೂಚಿಸುವಂಥದ್ದು ಏನೋ ಇದೆ ಅನ್ನೋದು ನನಗೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅನ್ನಿಸು ಸೊ ದಯವಿಟ್ಟು ಹೇಳಿ ಭಾಳ ಸಿಂಪಲ್ ಸರ್ ಆರೋಗ್ಯ ಜ್ಯೋತಿಷ್ಯ ಅಂದರೆ ಮೆಡಿಕಲ್ ಅಸ್ಟ್ರಾಲಜಿ ಅಂತ ಇವು ಕರಿಬೋದು ಅಂದರೆ ಶಾಸ್ತ್ರದ ಎಲ್ಲ ಗ್ರಂಥಗಳಲ್ಲಿ ಎಲ್ಲಿ ಎಲ್ಲಿಗೆ ಆರೋಗ್ಯದ ಬಗ್ಗೆ ಬರೆದಿರ್ತಾರೆ ಆರೋಗ್ಯದ ಮಹತ್ವ ರೋಗಗಳು ರೋಗಗಳ ಲಕ್ಷಣಗಳು ಅದರ ನಿವಾರಣೆ ಯಾವ ಯಾವ ಭಾವದಿಂದ ಗ್ರಹದಿಂದ ನಕ್ಷತ್ರಗಳಿಂದ ರೋಗಗಳಂತ ಬರೆದಿರ್ತಾರೆ ಅವೆಲ್ಲವನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಒಂದು ಸಬ್ಜೆಕ್ಟ್ ಮಾಡಿ ಕೇವಲ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ವಿಶೇಷ ಅಧ್ಯಯನವನ್ನು ಮಾಡಿ ಕೇವಲ ರೋಗಿಗಳಿಗೆ ಚಿಕಿತ್ಸೆ ಎಷ್ಟೋ ಸರ್ತಿ ಫಲಕಾರಿ ಆಗ್ತಿರೋದಿಲ್ಲ ಎಷ್ಟೋ ಸರ್ತಿ ರೋಗ ಎಲ್ಲ ಹತ್ತಾರು ವೈದ್ಯರನ್ನು ತೋರಿಸಿದ್ರೆ ರೋಗ ಗುಣ ಆಗ್ತಿರೋದಿಲ್ಲ ಅದಕ್ಕೆ ಇನ್ನೊಂದು ಪ್ರಾರಬ್ಧ ಕಾರಣ ಆಗಿರ್ತದೆ ದವಾ ಮತ್ತು ದುವಾ ಔಷಧಿ ಮತ್ತು ಪ್ರಾರ್ಥನೆ ಎರಡು ಸಮ್ಯವಾಗಿದ್ದರೆ ಬೇಗ ಗುಣಮುಖಿ ಆಗ್ತಾರ ಅಂತ ನಾವು ಸಾವಿರಾರು ವರ್ಷದಿಂದ ಎಲ್ಲ ಧರ್ಮದಲ್ಲೂ ಕೇಳ್ತಾ ಬಂದಿದ್ದೆ ಹಾಗಾಗಿ ಈ ಆರೋಗ್ಯ ಜ್ಯೋತಿಷ್ಯದಲ್ಲಿ ನಾವು ವಿಶೇಷವಾಗಿ ಯಾರಿಗಾದರೂ ಏನಾದರೂ ಅನಾರೋಗ್ಯ ಈ ಬಾಧೆ ಇದ್ದರೆ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳ ಮೂಲಕ ರೋಗ ಬರುವಕ್ಕಿಂತ ಮುಂಚೆಯೇ ಅವ್ರಿಗೆ ಸೂಚನೆಯನ್ನು ಕೊಡುವಂಥ ಸಾಮರ್ಥ್ಯ ಜ್ಯೋತಿಷ್ಯದಲ್ಲಿದೆ ಉದಾಹರಣೆ ಹೇಳುತ್ತೆ ನಾನು ನಿಮಗೆ ನಾನೊಂದು ಸಬ್ಜೆಕ್ಟ್ ಮಾಡ್ಕೊಂಡಿರೋದು ಇದು ನಾನಾಗಿ ಹೇಗೆ ಅಂದರೆ ಸ್ಟೆಟಸ್ಕೋಪ್ ವರ್ಸಸ್ ಹೊರಸ್ಕೋಪ್ ಹೇಗೆ ಒಬ್ಬ ಮೆಡಿಕಲ್ ಪ್ರಾಕ್ಟೀಷ್ನರ್ ನುರಿತ ವೈದ್ಯ ಮಾಡ್ತಾನೆ ಅಂದರೆ ಒಂದು ಅಪ್ಯಾರೆಟಸ್ ಸ್ಟೆಟಸ್ಕೋಪ್ ಅನ್ನೋ ಸಹಾಯದಿಂದ ಆ ಉಸಿರು ಆ ಹೃದಯದ ಬಡಿತ ಅದನ್ನ ನೋಡಿ ಅಂಗಾಂಗಗಳಲ್ಲಿ ಏನಾದರೂ ಎಡಭಾಗ ಬಲಭಾಗ ಮಧ್ಯಭಾಗ ಇತ್ಯಾದಿಗಳನ್ನು ನೋಡಿ ಏನಾದರೂ ತೊಂದರೆ ಇದೆಯಾ ಅಂತ ಒಂದು ಸಸ್ಪೆಕ್ಟ್ ಮಾಡ್ತಾನೆ ಡೆಫ್ ಇನ್ಡೆಫಿನೆಟ್ ಅಲ್ಲ ಸಸ್ಪೆಕ್ಟ್ ಮಾಡಿ ಆ ಭಾಗದಲ್ಲಿ ಅವನು ಟ್ರೀಟ್ಮೆಂಟ್ ಶುರು ಮಾಡ್ತಾನೆ ಅಥವಾ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾನೆ ಶುರು ಮಾಡ್ತಾನೆ ಶುರು ಮಾಡ್ತಾನೆ ಆಯುರ್ವೇದದಲ್ಲಿ ಹೆಂಗಾಗ್ತದೆ ಅಂದ್ರೆ ನಮ್ಮ ಆಯುರ್ವೇದ ವೈದ್ಯರು ಏನು ಮಾಡ್ತಾರೆ ಅಂದ್ರೆ ನಾಡಿ ಎಡಗ ಏನು ತಗೋತಾರ ಇಲ್ಲಿ ಇಡ ಪಿಂಗಲ ಸುಷುಮ್ನ ಅಂತ ಮೂರು ನಾಡಿಗಳು ಬರ್ತಾವೆ ಇಡ ಅಂದರೆ ಎಡಭಾಗ ಬ ಎಡಭಾಗ ಮತ್ತು ಪಿಂಗಲ ಅಂದರೆ ಬಲಭಾಗ ಸುಷುಮ್ನ ಅಂದರೆ ಮಧ್ಯಭಾಗ ಈ ಏಳು ಚಕ್ರಗಳೆಲ್ಲ ಬರ್ತಾವೆ ಮತ್ತು ಆಯುರ್ವೇದ ವಿಷಯ ಆಯಿತು ಹಿಂಗಿದ್ದಾಗ ಅವ್ರು ಹೆಂಗೆ ಅದನ್ನು ನೋಡಿ ದೇಹದ ಯಾವ ಭಾಗದಲ್ಲಿ ರೋಗ ಇದೆ ಅಂತ ನಿರ್ಣಯ ನಿರ್ಣಯ ಮಾಡಿ ಹೇಗೆ ಹೇಳಿಕ್ಕೆ ಶುರು ಮಾಡ್ತಾರೋ ಹಾಗೆ ಶಾಸ್ತ್ರದಲ್ಲೂ ಕೂಡ ಕಾಲಪುರುಷ ಅಂತ ಕರಿತೀವಿ ಅಂದರೆ ಮನುಷ್ಯ ಯಾವ ಯಾವ ರಾಶಿ ಯಾವ ಯಾವ ನಕ್ಷತ್ರ ಯಾವ ಯಾವ ಗ್ರಹಗಳು ಯಾವ್ಯಾವ ದೇಹದ ಅಂಗಾಂಗಗಳನ್ನು ಸೂಚಿಸ್ತಾವಂತ ಮೊದಲೇ ಹೇಳಿಬಿಟ್ಟರು ತಾಯಿಯ ಗರ್ಭದಲ್ಲಿ ಶಿಶು ಹುಟ್ಟಬೇಕಾದರೂ ಕೂಡ ಒಂದೊಂದು ತಿಂಗಳಿಗೆ ಯಾವ್ಯಾವ ಗ್ರಹಗಳಿರ್ತಾವೆ ಯಾವ್ಯಾವ ಗ್ರಹಗಳು ಆ ತಿಂಗಳವನ್ನು ಅಧಿಪತ್ಯವನ್ನ ತಗೋತಾವ ಅಂತ ಕೂಡ ಹೇಳಿದ್ದಾರೂ ಹಂಗೆ ನವಗ್ರಹಗಳಿಗೂ ಮತ್ತು ನವ ಮಾಂಸಗಳಿಗೂ ಲಿಂಕ್ ಇದೆ ಅಂಡ್ರೆಡ್ ಪರ್ಸೆಂಟ್ ಇದೆ ಕಲ ಘನ ಅಂಕುರ ಅಸ್ಥಿ ಇವೆಲ್ಲ ಏನದ ನಾಲ್ಕನೇ ತಿಂಗಳಿಂದ ಅಸ್ಥಿ ಎಲ್ಲಿ ಬೋನ್ಸ್ ಎಲ್ಲಾ ಬೆಳಿಲಿಕ್ ಶುರು ಆಗ್ತಾವ ಅಂತ ಗೈನ ಕಾಲೇಜಿಯಲ್ಲಿ ಕಲ್ತೆನೆ ಏನಿಲ್ಲ ಮೆಡಿಕಲ್ ಸೈನ್ಸ್ ಕಲ್ತ ಹೇಳ್ಬೇಕಾದ ಹತ್ತು ಸಾವಿರ ವರ್ಷದಿಂದ ಶಾಸ್ತ್ರದಲ್ಲಿ ಹೇಳ್ಬಿಟ್ಟಾರ ಇದು ಕಲ ಘನ ಏನಾದರು ಕಲ ಅಂದ್ರೆ ಏನಂತೀರಿ ನೀವು ಫ್ಯೂಟಸ್ ಭ್ರೂಣ ಭ್ರೂಣ ಕಲ ಘನ ಅಂದ್ರೆ ಅದು ಒಳಗಿರುವಂತಹ ಮಾಂಸಗಳು ಅಂಕುರ ಅಸ್ಥಿ ಸ್ಟ್ರಕ್ಚರ್ ಬರ್ಲಿಕ್ಕೆ ಶುರು ಆಗ್ತದೆ ಏನೇನು ಹೆಂಗೆ ಕೂಸು ಬೆಳೀತದೆ ದೇಹದಲ್ಲಿ ಅದೆಲ್ಲವನ್ನ ವಿಶ್ಲೇಷಣೆ ಮಾಡ್ರೆ ಯಾವ ಮಾಸಗಳಿಗೆ ಯಾವ ಗ್ರಹಗಳ ಅಧಿಪತಿ ಇದ್ದಾರೆ ಅವನ್ನೆಲ್ಲ ಬರೀತಾರೆ ಮತ್ತು ಗರ್ಭ ರಕ್ಷಣೆಗಾಗಿ ಪರಿಹಾರಗಳನ್ನು ಕೂಡ ನಮ್ಮಲ್ಲಿ ಬರೆದಿದ್ದಾರೆ ಇದು ಒಂದು ವಿಷಯ ಬೇರೆ ಆದರೆ ಅಷ್ಟಾಂಗ ಹೃದಯ ಅನ್ನೋ ಗ್ರಂಥದಲ್ಲಿ ವಾಗ್ಭಟ್ಟ ಒಂದು ಶ್ಲೋಕ ಬರೀತಾನೆ ಏನು ಬರೀತಾನಪ್ಪ ಯಾರ ದೇಹದಲ್ಲಿ ವಾತ ಪಿತ್ತ ಕಫ ಸಮತೋಲಿತ ಸ್ಥಿತಿಯಲ್ಲಿರ್ತದೆ ಅದು ಆರೋಗ್ಯ ಅವನು ಹೆಲ್ದಿಯಾಗಿರ್ತಾನೆ ಯಾರ ದೇಹದಲ್ಲಿ ವಾತ ಪಿತ್ತ ಮತ್ತು ಕಫ ಅಸತ ಅಸಮತೋಲಿತ ಸ್ಥಿತಿಯಲ್ಲಿ ಇರ್ತದೆ ಇಂಬ್ಯಾಲೆನ್ಸ್ ಇರ್ತದೆ ಅದು ರೋಗ ಅರ್ಥ ಆಯ್ತಾ ಸರ್ ಅದಕ್ಕೆ ಬೇಕಾದಷ್ಟು ಪರ್ಮೆಂಟೇಷನ್ ಕಾಂಬಿನೇಷನ್ ಮಾಡಿಕೊಡ್ರಿ ಸ್ವಲ್ಪ ವಾತ ಜಾಸ್ತಿ ಇದೆ ಪಿತ್ತ ಕಡಿಮೆ ಇದೆ ವಾ ಇನ್ನೊಂದು ಜಾಸ್ತಿ ಇದೆ ವಾತ ಪಿತ್ತ ಕಫ ಇದರ ಇದೇನು ಇಂಬ್ಯಾಲೆನ್ಸ್ ಆಗ್ತಾ ಹೋಗ್ತದೆ ರೋಗಗಳು ಬೆಳೀತಾ ಹೋಗ್ತಾವೆ ಆಯಾ ಆರ್ಗನ್ಸ್ ಮೇಲೆ ಪರಿಣಾಮ ಮಾಡ್ತಾ ಹೋಗ್ತದೆ ಅಂತ ಆಯುರ್ವೇದ ಹೇಳ್ತದೆ ಓಕೆ ಸರ್ ಹಾಗೆ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲೂ ಕೂಡ ಒಂದೊಂದು ಗ್ರಹಗಳು ಒಂದೊಂದು ನಕ್ಷತ್ರಗಳು ವಾತ ಪಿತ್ತ ಕಫಕ್ಕೆ ಸೂಚಕವಾಗಿವೆ ಸಿಗ್ನಿಫಿಕೆಂಟ್ ಓಕೆ ಜ್ಯೋತಿಷ್ಯ ಮತ್ತು ಆಯುರ್ವೇದ ಒಂದೇ ನಾಣ್ಯದ ಎರಡು ಮುಖಗಳಿವು ಜ್ಯೋತಿಷ್ಯವನ್ನು ಬಿಟ್ಟು ಆಯುರ್ವೇದ ಇಲ್ಲ ಆಯುರ್ವೇದ ಓಕೆ ಓಕೆ ಒಂದು ಸಣ್ಣ ಔಷಧಿಯನ್ನು ರಚನೆ ಮಾಡಬೇಕಾದ್ರೆ ಕಾಡಿಗೆ ಹೋಗಿ ಆ ಗಿಡವನ್ನು ಔಷಧಿಯನ್ನು ತಗೊಂಡು ಬರಬೇಕಾದ್ರೂ ಕೂಡ ಮುಹೂರ್ತಗಳನ್ನು ನಕ್ಷತ್ರಗಳನ್ನು ನೋಡೇ ತರ್ತಾರೆ ಒಂದು ಔಷಧಿಯ ಪ್ರಾಶನವನ್ನು ಮಾಡಬೇಕು ಕೂಡ ಇಂಥ ನಕ್ಷತ್ರದಲ್ಲಿ ಇಂಥ ಔಷಧಿಯನ್ನು ಹಿಂಗೆ ಹಾಕಬೇಕು ಅಂತ ಕೂಡ ನಮ್ಮಲ್ಲಿ ಅದು ಕನ್ಸ್ಯೂಮ್ ಮಾಡೋದು ಆಯುರ್ವೇದ ಮತ್ತೆ ಜ್ಯೋತಿಷ್ಯ ಎರಡು ಒಂದು ಜೊ ಜೊತೆಗೆ ಹೋಗುವಂಥವು ಇವು ಹಂಗಾಗಿ ಶಾಸ್ತ್ರದಲ್ಲೂ ಕೂಡ ನಾವು ಹೇಗೆ ಅವರು ನಾಡಿ ನೋಡಿ ಇವರು ಸ್ಟೆಟಸ್ಕೋಪ್ ಹಿಡಿದ ರೋಗಗಳನ್ನು ಹಿಡಿಯೋ ತಿಳಿಯೋ ಪ್ರಯತ್ನ ಮಾಡ್ತಾರೆ ನಾವು ಗ್ರಹಗಳ ಮೂಲಕ ಬಂದಿರೋ ರೋಗಗಳ ಬಗ್ಗೆನೂ ಹೇಳ್ತೀವಿ ಮತ್ತು ಇದ್ರದ್ದಿ ಇನ್ನೊಂದು ವೈಶಿಷ್ಟ್ಯತೆ ಹೇಳ್ತಾರೆ ಸರ್ ರೋಗ ಬಂದ ಮೇಲೆ ನೋಡಿ ಲಕ್ಷಣಗಳನ್ನು ನೋಡಿ ಹೇಳೋದು ವೈದ್ಯರಾದರೆ ರೋಗ ಬರೋಕ್ಕಿಂತ ಮುಂಚೆಯೇ ಅವರ ಜಾತಕವನ್ನು ನೋಡಿ ದಶಾಭುಕ್ತಿಯನ್ನು ನೋಡಿ ಗ್ರಹಗತಿಗಳನ್ನು ನೋಡಿ ನಿನ್ನ ಪ್ರಾರಬ್ಧಕ್ಕೆ ಇಂಥ ರೋಗ ಬರಬಹುದು ಅಂತ ಮುಂಚೆಯೇ ಹೇಳೋ ಸಾಮರ್ಥ್ಯ ಆರೋಗ್ಯ ಜ್ಯೋತಿಷ್ಯದಲ್ಲಿದೆ ಒಂದು ಹೆಜ್ಜೆ ಮುಂದೆ ಹೋಗಿ ಸರಿಯಾಗಿ ವ್ಯವಸ್ಥಿತವಾಗಿ ಅಭ್ಯಾಸ ಮಾಡಿದ್ದರೆ ನಿಶ್ಚಿತವಾಗಿ ನಾವು ಹೇಳಬಹುದು ಈ ಸಮಯದಲ್ಲಿ ನಿಂಗೆ ಅನಾರೋಗ್ಯ ಬರಬಹುದು ಅದರಿಂದ ಏನಂದರೆ ಈಗ ನೀವು ಹೇಳಿದರೆ ಅಂದ್ರೆ ಅದನ್ನು ಅವಾಯ್ಡ್ ಸಾಧ್ಯನಾ ಮಾಡಕ್ಕೆ ನಥಿಂಗ್ ಯು ಕ್ಯಾನ್ ಅವಾಯ್ಡ್ ಸರಿ ಈಗ ಒಂದು ಆರನ್ನ ಹೇಳ್ತೇನೆ ನಿಮ್ಮ ಹೊರಗಡೆ ಮಳೆ ಬರ್ತಾ ಇದೆ ನಿಮಗೆಲ್ಲೋ ಹೋಗ್ಲಿಕ್ಕೆ ಅರ್ಜೆಂಟ್ ಇದೆ ಏನು ಮಾಡ್ತೀರಿ ವಾಟ್ ಈಸ್ ಅಂಬ್ರೀಲಾ ಮಳೆಯನ್ನು ತಡಿಯೋಕ್ಕಾಗಲ್ಲ ಸರ್ ಇಟ್ ಈಸ್ ಇನ್ನೆವಿಟೇಬಲ್ ಅದು ಅದನ್ನು ಏನೂ ಮಾಡೋಕ್ಕಾಗಲ್ಲ ಆದರೆ ಅದರಿಂದ ರಕ್ಷಣೆ ಮಾಡ್ಕೋಬೋದಲ್ಲ ವಿ ಕ್ಯಾನ್ ಪ್ರೊಟೆಕ್ಟ್ ಅವರ್ ಸೆಲ್ಫ್ ಒಂದು ಕೋಟು ಒಂದು ಮಳೆನೋ ಛತ್ರಿನೋ ಹಿಡ್ಕೊಳ್ತೀವಿ ಆ ಅಂಬ್ರೇಲಾ ಮತ್ತು ಆ ಕೋಟ್ ಹೇಗೆ ನಮ್ಮನ್ನು ಕಾಪಾಡುತ್ತೋ ಹಾಗೆ ಕೆಲವೊಂದು ರೆಮಿಡೀಸ್ ನಮ್ಮನ್ನು ಕಾಪಾಡುತ್ತೆ ಉದಾಹರಣೆಗೆ ಈಗ ನೋಡಪ್ಪ ನಿನ್ನ ಜಾತಕಾನುಸಾರವಾಗಿ ನಿನಗೆ ಹೃದಯ ರೋಗ ಬರುವಂಥ ಸಾಧ್ಯತೆ ಇದೆ ಚತುರ್ಥ ಸ್ಥಾನ ಹೃದಯಕ್ಕೆ ಸಂಬಂಧಪಟ್ಟಂಥ ಗ್ರಹಗಳು ಚೆನ್ನಾಗಿಲ್ಲ ನಿನಗೆ ನೀನು ಏನು ಹ್ಯಾಬಿಟ್ಸ್ ಇದ್ದಾವಲ್ಲ ಬಂದ್ ಮಾಡಿದನ್ನು ನೀನೇನು ತಿಳ್ಕೊಂಡಿರ್ಬೋದು ಅವನು ಐವತ್ತು ವರ್ಷ ಸಿಗರೇಟ್ ಸೇದಿದ್ರು ಏನಾಗಿಲ್ಲ ಅಂತ ನೀ ಐದೇ ವರ್ಷ ಸೇದು ನೀನು ಹಾಸಿಗೆ ಹಿಡಿತೀವಿ ಲಂಗ್ಸಿಗೆ ಎಫೆಕ್ಟ್ ಆಗುತ್ತೆ ನಿನಗೆ ಅಸ್ತಮ ಬರುತ್ತೆ ಇವೆಲ್ಲ ಬಿಡು ಆರೋಗ್ಯವಾದಂಥ ಆಹಾರವನ್ನು ಸೇವಿಸಲಿಕ್ಕೆ ಶುರು ಮಾಡು ಅಂದರೆ ಆಗಾಗ ಬರುತ್ತೆ ನಿಮಗೆ ಬಟ್ ಸಮಥಿಂಗ್ ಇಸ್ ವಿಲ್ ಬಿ ಪ್ರೊಟೆಕ್ಟಿಂಗ್ ಯು ಸಮ್ ಆ್ಯಂಟಿ ಏಜೆಂಟ್ಸ್ ವಿಲ್ ಬಿ ಇದೆ ಇನ್ ಅವರ್ ಬಾಡಿ ಟು ಪ್ರೊಟೆಕ್ಟ್ ಯುವರ್ ಡಿಸೀಸ್ ನಿನ್ನ ರಕ್ಷಣೆ ಮಾಡಲಿಕ್ಕೆ ಒಂದು ಸಹಾಯ ಆಗತ್ತೆ ಅಂತ ಪ್ರಿಕಾಷ್ನರಿ ಮೆಷರ್ಸನ್ನು ನಾವು ಕೊಟ್ಟು ಸ್ವಲ್ಪ ಮಟ್ಟಿಗೆ ಅದನ್ನು ತಡೆದು ಅಥವಾ ಒಂದು ತಯಾರಿ ಮಾಡ್ಬೋದು ಸೊ ದಿಸ್ ಈಸ್ ಹೀಗೆ ಮಳೆಯನ್ನು ತಡಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅದು ಅದು ಅವ್ನ ನಡೆ ಬರೋದಿಲ್ಲ ಅದು ಜೋರ್ ಜಡ್ ಬಂದಿದೆ ಅಂದರೆ ಅವನು ಅನುಭವಿಸಲೇಬೇಕು ನಾವೇನು ಮಾಡ್ತೀವಿ ಅಂದರೆ ಜ್ಯೋತಿಷ್ ಶಾಸ್ತ್ರ ಏನು ಮಾಡುತ್ತೆ ಅಂದರೆ ಸಮಸ್ಯೆಯನ್ನು ಸಣ್ಣದು ಮಾಡುತ್ತೆ ವ್ಯಕ್ತಿಯನ್ನು ದೊಡ್ಡದಾಗಿ ಮಾಡತ್ತೆ ಪರಿಹಾರ ಮಾಡಿ ಅವಾಗೇನಾಗತ್ತೆ ಅಂದರೆ ವ್ಯಕ್ತಿಯ ಆ ಪರಿಹಾರವನ್ನು ಸರಳವಾಗಿ ಎದುರಿಸಿ ಅದರಿಂದ ಹೊರಗೆ ಬರ್ತಾನೆ ಕರೆಕ್ಟ್ ಪ್ರಾಪಂಚಿಕವಾಗಿ ಹೆಂಗಿರುತ್ತೆ ಅಂದರೆ ಸಮಸ್ಯೆ ಬಹಳ ದೊಡ್ಡದಾಗಿಬಿಡತ್ತೆ ಮನುಷ್ಯನ ಸಣ್ಣದಾಗಿಬಿಡ್ತಾನೆ ಆವಾಗ ಸಮಸ್ಯೆಗು ಹೆದರ್ತಾನೆ ಬಗ್ತಾನೆ ಶರಣಾಗ್ಬಿಡ್ತಾನೆ ಸರೆಂಡರ್ ಆಗಿಬಿಡ್ತಾನೆ ಆವಾಗ ಈ ಜ್ಯೋತಿಷ್ಯ ಒಂದು ಗುರುವಾಗಿ ಒಂದು ಗೈಡಾಗಿ ಒಂದು ಶಕ್ತಿಯಾಗಿ ಅವನ ಜೀವನದಲ್ಲಿ ಬಂದು ಸಮಸ್ಯೆಯನ್ನು ಪ್ರಮಾಣ ಸಣ್ಣ ಮಾಡಿ ಆ ವ್ಯಕ್ತಿಯ ಸಾಮರ್ಥ್ಯವನ್ನು ಹೆಚ್ಚಿಸ್ತದೆ ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಹೋಗ್ಬೇಕಂದ್ರೆ ಅವನು ಹೋಗ್ಬೇಕು ದಾರಿ ಎಷ್ಟು ನಾವು ತೋರಿಸ್ತೀವಿ ಏನಿರುತ್ತೆ ಈ ಆರೋಗ್ಯ ಆರೋಗ್ಯ ಜ್ಯೋತಿಷ್ಯದಲ್ಲಿ ಏನು ಕಾಂಪೋನೆಂಟ್ ಇರುತ್ತೆ ಇದನ್ನ ಯಾರು ಸ್ಟಡಿ ಮಾಡ್ತಾರೆ ಅಥವಾ ಯಾರು ಯಾರು ಮಾಡಬೇಕು ಅನ್ನೋದ ಬಗ್ಗೆ ಏನ್ ಜ್ಯೋತಿಷ್ಯವನ್ನು ಯಾರು ಅಭ್ಯಾಸ ಮಾಡಿರ್ತಾರೆ ಪ್ರಾಥಮಿಕವಾಗಿ ಸಂಸ್ಕೃತ ಭಾಳ ಮುಖ್ಯ ನಮಗೆ ಸ್ವಲ್ಪ ಸಂಸ್ಕೃತದ ಸ್ಪರ್ಶ ಇರಬೇಕು ಸ್ವಲ್ಪ ನಾವು ವ್ಯಾಕರಣ ಸಂಸ್ಕೃತ ಅಮರಕೋಶ ಇವೆಲ್ಲ ಅಭ್ಯಾಸ ಮಾಡಿ ಈ ಜ್ಯೋತಿಷ್ಯದ ಗ್ರಂಥಗಳವ ಬೃಹಜ್ಜಾತಕ ಹೋರಾಶಾಸ್ತ್ರ ಪರಾಶರ ಹೋರಾಶಾಸ್ತ್ರ ಮಂತ್ರೇಶ್ವರ ಫಲದೀಪಿಕಾ ಕಲ್ಯಾಣವರ್ಮನವರು ಸಾಲಾವಳಿ ಅನ್ನೋ ಗ್ರಂಥವನ್ನು ಬರೆದಿದ್ದಾರೆ ಒಬ್ಬ ಜ್ಯೋತಿಷ್ಯವನ್ನು ತಿಳಿಯತಕ್ಕಂಥವ್ನು ಇವೆಲ್ಲ ಪುಸ್ತಕಗಳನ್ನು ಅಭ್ಯಾಸ ಮಾಡಬೇಕು ಇವು ಬೇಕಾದಷ್ಟು ಗ್ರಂಥಗಳವ ಅವನ್ನು ವ್ಯವಸ್ಥಿತವಾಗಿ ಅಭ್ಯಾಸ ಮಾಡಿ ಆ ಪುಸ್ತಕಗಳಲ್ಲಿ ಒಂದೊಂದು ಚಾಪ್ಟರ್ಗಳಲ್ಲಿ ಆರೋಗ್ಯದ ಬಗ್ಗೆ ತೊಗೊಂಡಾರೆ ದೇ ಹ್ಯಾವ್ ಟೇಕನ್ ದಿ ಮೆಡಿಕಲ್ ಎಸ್ಟ್ರಾಲಜಿ ಅವನನ್ನು ಅಭ್ಯಾಸ ಮಾಡಿ ಜೊತೆ ಜೊತೆಗೆ ಒಂದು ಸ್ವಲ್ಪ ಆಯುರ್ವೇದವನ್ನು ಅಭ್ಯಾಸ ಮಾಡಬೇಕು ಎನೋಟೊಮಿ ಆ್ಯಂಡ್ ಫಿಸಿಯಾಲಜಿ ಅಂದರೆ ಏನು ಎನೋಟೊಮಿ ಅಂದರೆ ಸ್ಟ್ರಕ್ಚರ್ ಆಫ್ ದ ಬಾಡಿ ಫಿಸಿಯಾಲಜಿ ಅಂದರೆ ಫಂಕ್ಷನಿಂಗ್ ಆಫ್ ದ ಬಾಡಿ ಇವನ್ನೆಲ್ಲ ಪ್ರಾಥಮಿಕವಾಗಿ ಅಭ್ಯಾಸ ಮಾಡಬೇಕು ಓಕೆ ಓಕೆ ಈ ಪ್ರಾಥಮಿಕ ಆಯುರ್ವೇದದ ಅನ್ ಅಧ್ಯಯನ ಮತ್ತು ಶಾಸ್ತ್ರದಲ್ಲಿ ಯಾವ ಯಾವ ಗ್ರಂಥಗಳಲ್ಲಿ ಹೆಚ್ಚು ಆರೋಗ್ಯದ ಬಗ್ಗೆ ಬರೆದಿದ್ದಾರೋ ಅವೆಲ್ಲವನ್ನು ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಅದನ್ನು ಅಭ್ಯಾಸ ಮಾಡಿದಾಗ ಏನಾಗತ್ತೆ ಸರ್ ನಾನು ಆಗಲೇ ಹೇಳಿದ ಹಾಗೆ ನಿಮಗೆ ಚತುರ್ಲಕ್ಷಂ ಜ್ಯೋತಿಷಂ ನಾಲ್ಕು ಲಕ್ಷ ಶ್ಲೋಕಗಳಿದೆ ನಾನು ಎಲ್ಲವನ್ನು ಅಭ್ಯಾಸ ಮಾಡ್ತೀನಿ ಅಂತಂದರೆ ಈ ಜನ್ಮ ಅಲ್ಲ ಇನ್ನು ಹತ್ತು ಜನ್ಮ ಬಂದರೂ ನಾವು ಜ್ಯೋತಿಷ್ಯನ ಅಭ್ಯಾಸ ಮಾಡಲಿಕ್ಕೆ ಆಗೋದಿಲ್ಲ ಮೊನ್ನ ಪ್ರಾಕ್ಟೀಸ್ ಮಾಡೋದೆ ಯಾವಾಗ ಜನರಿಗೆ ಸಹಾಯ ಮಾಡೋದು ಯಾವಾಗ ಅಲ್ವಾ ಹಾಗಾಗಿ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಉದಾಹರಣೆಗೆ ಈಗ ಮೆಟರ್ನಿಟಿ ಆ್ಯಂಡ್ ಫರ್ಟಿಲಿಟಿ ಆರೋಗ್ಯ ಜ್ಯೋತಿಷನ ಹೇಗೆ ಹೇಳಿದೆ ಹಂಗೆ ಸಂತಾನ ಜ್ಯೋತಿಷ ಅಂತಂದು ಮಾಡಿದೆ ಇದೆ ಮಾಡ್ಕೋಬೋದು ನಾವು ಈಗ ವಿಭಜ ವಿಭಜನೆಯನ್ನ ಮಾಡಿಕೊಂಡ್ರೆ ಸ್ಪೆಷಲೈಸೇಷನ್ ಇನ್ ಚೈಲ್ಡ್ ಇಶ್ಯೂಸ್ ಬರೀ ಐದನೇ ಮನೆ ಪೂರ್ವ ಪುಣ್ಯ ಸ್ಥಾನ ಅಂತ ಕರಿತೀವಿ ನಾವು ಫಿಫ್ತ್ ಹೌಸ್ ನೈನ್ತ್ ಹೌಸ್ ಟೆಂತ್ ಹೌಸ್ ಸಪ್ತಾಂಶ ಹಿಂಗೆ ಅದ್ರ ಮೇಲೆ ಹೆಚ್ಚು ಸ್ಟಡಿ ಮಾಡೋದು ಅದ್ರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡೋದು ಆ ಕೇಸಸ್ಗಳನ್ನು ಮಾತ್ರ ಹ್ಯಾಂಡಲ್ ಮಾಡೋದು ಈ ಥರ ಮಾಡಿದಾಗ ನಮ್ಮ ರಿಸರ್ಚ್ ಇನ್ನೂ ಫಾಸ್ಟ್ ಆಗತ್ತೆ ಸರ್ ಒಂದು ಮನುಷ್ಯ ಹತ್ತು ಕೆಲಸ ಮಾಡಿದಾಗ ಸ್ಲೋ ಆಗುತ್ತೆ ಹತ್ತು ಜನ ಸೇರಿ ಹತ್ತು ಕೆಲಸ ಮಾಡಿದಾಗ ಫಾಸ್ಟ್ ಆಗುತ್ತೆ ಕರೆಕ್ಟ್ ಬೇಗ ಮುಗಿಯುತ್ತೆ ಬೇಗ ಮುಗಿಯುತ್ತೆ ಹಾಗೆ ನಾವು ಜ್ಯೋತಿಷಿಗಳು ಕೂಡ ಏನು ಕಲಿಬೇಕು ಅಂದರೆ ಎಲ್ಲವನ್ನೂ ನಾನೇ ಮಾಡ್ತೀನಿ ಆರೋಗ್ಯ ಸಂತಾನ ವಿವಾಹ ಆರ್ಥಿಕ ರಾಜಕೀಯ ಎಲ್ಲವನ್ನೂ ನಾನೇ ಕಲಿತೀನಿ ಎಲ್ಲವನ್ನೂ ನಾನೇ ಹೇಳ್ತೀನಿ ಪುಸ್ತಕದಲ್ಲಿ ಹಾಗೆ ಇರತ್ತೆ ಅಲ್ಲ ಇರೋದಿಲ್ಲ ಅಂತ ಹೇಳೋದಿಲ್ಲ ಅದರಲ್ಲಿ ಚಾಪ್ಟರ್ ವೈಸ್ ಇರುತ್ತೆ ಪಿಡಿಯಾಟ್ರಿಕ್ಸ್ ಇದೆ ಅಬೌಟ್ ಮ್ಯಾರೇಜ್ ಇದೆ ಅಬೌಟ್ ಫೈನಾನ್ಸ್ ಇದೆ ಅಬೌಟ್ ಲೈಫ್ ಲಾಂಗಿವಿಟಿ ಇದೆ ಅಬೌಟ್ ಡಿಸೀಸಸ್ ಇದೆ ಅಬೌಟ್ ಅವಾರ್ಡ್ಸ್ ರಿವಾರ್ಡ್ಸ್ ರಿಕಗ್ನೇಷನ್ ಡೆಸಿಗ್ನೇಷನ್ಸ್ ಇದ್ರ ಬಗ್ಗೆ ಎಲ್ಲ ಇದೆ ಸೊ ಅದನ್ನಷ್ಟೇ ಎಕ್ಸ್ಟ್ರಾಕ್ಟ್ ಮಾಡಿ ನೀನೇ ಒಂದು ನಿಂದೇ ಒಂದು ಸಿಲೆಬಸ್ ಮಾಡ್ಕೊಂಡು ಅದ್ರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡು ಹೆಚ್ಚು ಅನುಭವವನ್ನು ಪಡಿ ಇದು ನನ್ನ ಎಲ್ಲ ನಮ್ಮ ಭಾರತೀಯ ಜ್ಯೋತಿಷಿಗಳಿಗೆ ನನ್ನ ಆತ್ಮೀಯ ಒಂದು ಸಲಹೆ ಇದು ವಿ ಕ್ಯಾನ್ ದೊಡ್ಡ ಒಂದು ರೆವಲ್ಯೂಷನ್ ತರಬೋದು ನಾವು ಓಕೆ ಓಕೆ ಕೇವಲ ಜ್ಯೋತಿಷ್ಯದಿಂದ ಜಗತ್ತನ್ನು ಬದಲಾಯಿಸಕ್ಕಾಗಲ್ಲ ಇದು ಕೂಡ ಒಂದು ಸ್ವಲ್ಪ ಜಗತ್ತಿಗೆ ಏನೋ ಒಂದು ಕೊಡುಗೆಯನ್ನು ಕೊಡಬಹುದೇನು ಅಳಿಲ ಸೇವೆಯನ್ನು ಮಾಡಬಹುದೇನು ಈಗ ಈಗ ಆಯುರ್ವೇದ ಏನು ಅದ್ರಲ್ಲೆಲ್ಲ ಜ್ಯೋತಿಷ್ಯ ಶಾಸ್ತ್ರ ಕಲಿಸ್ತಾರ ಹಂಡ್ರೆಡ್ ಪರ್ಸೆಂಟ್ ಕಲಿಲೇಬೇಕು ಅವರು ಇಂತಹ ನಕ್ಷತ್ರ ಒಳ್ಳೆಯದು ಇಂತಿಂತಹ ನಕ್ಷತ್ರ ಯಾಕಂದ್ರೆ ಎಲ್ಲ ಆಯುರ್ವೇದ ಶ್ಲೋಕಗಳೆಲ್ಲ ಸಂಸ್ಕೃತದಲ್ಲೇ ಇದೆ ಸರ್ ಈ ಆಯುರ್ವೇದ ಏನು ಅಭ್ಯಾಸ ಮಾಡ್ತೀವಿ ಈಚ್ ಅಂಡ್ ಎವ್ರಿ ಥಿಂಗ್ ವಾಟ್ ದೇರ್ ಲರ್ನ್ ಇಸ್ ಇನ್ ಸಂಸ್ಕೃತ್ ಇಸ್ ಇನ್ ದೇವನಾಗರಿ ಎಲ್ಲವೂ ದೇವನಾಗರಿಯಲ್ಲೇ ಅದೇ ಶರೀರೇ ಜರ್ಜರೀಭೂತೆ ವ್ಯಾಧಿಗ್ರಸ್ತೆ ಕಲೇಬರೆ ಔಷಧಿ ಜಹನ್ನವಿ ತೀರೆ ವೈದ್ಯೋ ನಾರಾಯಣ ಹರಿ ವೈದ್ಯನ ವರ್ಣನೆ ಔಷಧಿಯ ವರ್ಣನೆ ಅದೇ ಅದರಲ್ಲಿ ವಾಟ್ ಈಸ್ ಮೆಡಿಸಿನ್ ವಾಟ್ ಈಸ್ ಅಡಾಕ್ಟ್ ಫಿಸಿಷಿಯನ್ ಅಂತ ಹೇಳಿ ಹಾಗಾಗಿ ಎಲ್ಲವೂ ಸಂಸ್ಕೃತದಲ್ಲಿ ಇರೋದ್ರಿಂದ ಓಕೆ ಸಂಸ್ಕೃತದಲ್ಲಿ ಬರುತ್ತೆ ಯಾವ ಯಾವ ನಕ್ಷತ್ರದಲ್ಲಿ ಈಗ ಆರೋಗ್ಯ ಅಂದ್ರೇನು ರೋಗ ಅಂದ್ರೇನಲ್ಲ ಹೇಳಿದ್ನಲ್ಲ ನನಗೆ ಮತ್ತೆ ರೋಗಗಳಲ್ಲಿ ಪ್ರಕಾರ ಹೇಳ್ತಾನವ ಯಾರು ವಾಗ್ಬಟ್ಟ ನಿಜ ರೋಗ ಅಂದ್ರೇನು ಆಗುಂತಕ ರೋಗ ಅಂದ್ರೇನು ನಿಜ ರೋಗ ಅಂದ್ರೆ ದೇಹದಿಂದ ಬರೋದು ಆಗುತ್ತಕ್ಕ ಅಂದ್ರೆ ಹೊರಗಡೆ ಏನೋ ಒಂದು ಹೊರಗಡೆ ಬೆಂಕಿ ಹಿತ ಹಾಕ್ತು ಕೈ ಸುಡ್ತು ವಿಷ ತಗೊಂಡ್ವಿ ಪ್ರಾಣಿ ಕಚ್ತು ಆಕ್ಸಿಡೆಂಟ್ ಆತು ಮೇಲಿಂದ ಬಿತ್ತು ಹೊರಗಡೆಯಿಂದ ನಮ್ಗೆ ತೊಂದರೆ ಆಗಿ ದೇಹಕ್ಕೆ ಸಮಸ್ಯೆ ಆಗ್ತದಲ್ಲ ಅದೆಲ್ಲ ಆಗುಂತಕ ರೋಗಗಳು ಆಕ್ಸಿಡೆಂಟಲ್ ಡಿಸೀಸಸ್ ನ್ಯಾಚುರಲ್ ಡಿಸೀಸಸ್ ನಿಜ ರೋಗಗಳು ನಿನಗೆ ವಾತ ಪಿತ್ತ ಕಫ ಹೆಚ್ಚು ಕಡಿಮೆ ಆಗಿ ಬಂದಂಥ ರೋಗಗಳು ವಾಗ್ಬಟ್ಟ ಅದರಲ್ಲಿ ದಿನಚರ್ಯಗಳನ್ನು ಬರೀತಾನೆ ವಾಟ್ ಶುಡ್ ಬಿ ಅವರ್ ಡೈಲಿ ರುಟೀನ್ ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ಬೇಕು ರಾತ್ರಿ ಎಷ್ಟೊತ್ತಿಗೆ ಮಲಬೇಕು ಬೆಳಗ್ಗೆ ಏನು ತಿನ್ಬೇಕು ಮಧ್ಯಾಹ್ನ ತಿನ್ಬೇಕು ರಾತ್ರಿ ಏನು ತಿನ್ಬೇಕು ಯಾವ ಟೈಮ್ ಅಂದರೆ ಯಾವ ಕಾಲಕ್ಕೆ ಯಾವ ಕಾಲಕ್ಕೆ ಏನೇನು ಮಾಡಬೇಕು ಬೇಸಿಗೆ ಕಾಲದಲ್ಲಿ ಏನು ತಿನ್ಬೇಕು ಮಳೆಗಾಲದಲ್ಲಿ ಏನು ತಿನ್ಬೇಕು ಚಳಿಗಾಲದಲ್ಲಿ ಏನು ತಿನ್ಬೇಕು ಏನು ತಿನ್ನಬಾರ್ದು ಏನು ಮಾಡಬೇಕು ಏನು ಮಾಡಬಾರ್ದು ಏನು ಬೆಳಿಬೇಕು ಏನು ಬೆಳಿಬಾರ್ದು ಹೀಗೆ ಸನಾತನ ಭಾರತೀಯ ಸಂಸ್ಕೃತಿ ಏನಿದೆ ಸರ್ ನಮ್ಮ ನಮ್ಮ ತಂದೆ ತಾಯಿ ನಮ್ಗೆ ಚಂದ ಅಲ್ಲ ಸರ್ ಮತ್ತೊಬ್ಬರ ತಂದೆ ತಾಯಿನೇ ಚೆಂದ ಅನ್ನೋ ಸ್ಥಿತಿ ಪಾಶ್ಚಾತ್ಯದು ಹ್ಞೂ ಆ ಪರಂ ಪಾಶ್ಚಾತ್ಯರ ಪರಂಪರೆ ಹೆಚ್ಚು ನಮ್ಮ ಮೇಲೆ ಪ್ರಭಾವ ಆಗಿರೋದ್ರಿಂದ ನಮ್ಮ ಜನ್ರೇಷನ್ನಾಗಲಿ ನಮ್ಮ ಹಿಂದಿನವರ ಜನರೇಷನ್ ಆಗಲಿ ಮುಂಬರೋ ಜನರೇಷನ್ ಆಗಲಿ ಈ ಕಾನ್ಸಿಕ್ವೆನ್ಸನ್ನು ಫೇಸ್ ಮಾಡ್ತಾ ಇದೆ ಓಕೆ ನಾನೇ ಕೇಳ್ತೇನೆ ಸರ್ ನಿಮಗೆ ನಿಮ್ಮ ಕಾಲದಲ್ಲಿ ನೀವು ವಿದ್ಯಾರ್ಥಿಯಾಗಿದ್ದಾಗ ಅಥವಾ ನಿಮ್ಮ ತಂದೆ ತಾಯಿಗಳ ಅವರ ಬಾಲ್ಯಕಾಲದಲ್ಲಿ ಎಷ್ಟು ಆಸ್ಪತ್ರೆಗಳಿದ್ದವು ಸರ್ ಎಷ್ಟು ರೋಗಿಗಳಿದ್ದರು ಕೇಳಿ ನಿಮ್ಮ ಅಜ್ಜವರ್ನ ಮುತ್ತಜ್ಜರನ್ನ ಊರಿಗೊಂದು ಆಸ್ಪತ್ರೆ ಇರಬೇಕು ಅಂದರೆ ಹಬ್ಬಬ್ಬ ಇರೋದು ಫ್ಯಾಮಿಲಿ ಅಂತ ಎಲ್ಲರ ಮನೆಗೂ ಒಂದೊಂದು ಸ್ಟ್ರೀಟ್ ನಾಲ್ಕು ನಾಲ್ಕು ಡಾಕ್ಟರ್ಸ್ ಇದಾರೆ ಯಾಕಂದ್ರೆ ಅಷ್ಟು ರೋಗ ಬಂದ್ಬಿಟ್ಟಿದೆ ಹಿಂಗಾಗಿ ನಾವು ಸರಿಯಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಇರತಕ್ಕಂತಹ ಆಹಾರ ಪದ್ಧತಿಯನ್ನು ತಿಳಿದಿಲ್ಲ ಭಾರತೀಯ ಸಂಸ್ಕೃತಿ ನಮಗೆ ನಿರಾಳವಾದ ಸಮಾಧಾನವನ್ನು ಜೀವನ ಮಾಡುವಂಥ ಇಂಡಿಯನ್ ಫಿಲಾಸಫಿ ಅದ ಅದನ್ನು ಅಭ್ಯಾಸ ಮಾಡೋದಿಲ್ಲ ಭಾರತೀಯ ಸಂಸ್ಕೃತಿ ಬಗ್ಗೆ ಗೌರವ ಇಲ್ಲ ಭಾರತೀಯ ಶಾಸ್ತ್ರಗಳಂತೇನೋ ಎಜುಕೇಷನ್ ಏನದ ಅದನ್ನು ನಾವು ಕಲಿಯೋದಿಲ್ಲ ಕರೆಕ್ಟ್ ಸರ್ ನನಗೆ ಒಂದು ಪ್ರಶ್ನೆ ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ನಾನು ಯಾವಾಗಲೂ ಇದನ್ನು ಹೇಳ್ತಿರ್ತೀನಿ ನಮ್ಮಲ್ಲಿರೋ ಒಳ್ಳೆಯದು ನಾವು ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮಗಳಲ್ಲಿ ಮಾಡಿದಾಗ ಎಷ್ಟೊಂದು ಒಳ್ಳೆ ಥಾಟ್ಸು ಒಳ್ಳೆ ವಿಚಾರಧಾರೆ ಮತ್ತು ಒಳ್ಳೆ ಮಾರ್ಗದರ್ಶಕ ಮಾರ್ಗದರ್ಶನ ಮಾಡುವಂಥ ವಿಚಾರಗಳಿದೆ ಅಂತಂದರೆ ನನಗೆ ಚಿಕ್ಕವರಿದ್ದಾಗ ಯಾಕಿದೆ ನಮಗೆಲ್ಲ ಹೇಳಿಲ್ಲ ಅನ್ನೋದೊಂದು ಪ್ರಶ್ನೆ ಯಾವಾಗಲೂ ಕಾಡ್ತಾ ಇರುತ್ತೆ ನನಗೆ ನಮ್ಮ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಈಗ ನಾನು ಎಲ್ಲವನ್ನೂ ಇದು ಹೇಗಿದೆಯೋ ಹಾಗೆ ಸ್ವೀಕರಿಸಿ ಅಂತ ಹೇಳ್ತಲ್ಲ ಬಟ್ ಇದರಲ್ಲಿ ಒಳ್ಳೆ ವಿಚಾರಗಳನ್ನ ನಾವು ಅಡಾಪ್ಟ್ ಮಾಡ್ಬೋದಾಗಿ ನಾವು ಎಜುಕೇಷನ್ ಸಿಸ್ಟಮಲ್ಲಿ ಸೇರಿಸಬೇಕಾಗಿತ್ತು ಅದು ಆಗೇ ಇಲ್ವಲ್ಲ ಸರ್ ಈ ನೋಡಿ ಸ್ವಾತಂತ್ರ್ಯದ ನಂತರ ಮೆಕ್ಯಾಲ್ ಎಜುಕೇಷನ್ ಸಿಸ್ಟಮ್ ನಮ್ಗೆ ಯಾಕೆ ಬೇಕು ಸರ್ ಸೊ ಮೆಕ್ಯಾಲ್ ಎಜುಕೇಷನ್ ಸಿಸ್ಟಮ್ ಮೆಕಾಲೆನೋವು ಏನೋ ಯುರೋಪ್ ದೇಶದವನು ಏನು ಎಜುಕೇಷನ್ ಸಿಸ್ಟಮ್ ಹಾಕ್ತಾ ಅದು ಯಾಕೆ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿಲಿ ಏನು ಕೊರತಾ ಇತ್ತು ಇವತ್ತು ದೊಡ್ಡ ದೊಡ್ಡ ಮಠಗಳು ದೊಡ್ಡ ದೊಡ್ಡ ನಾನು ನನ್ನ ಉದ್ದೇಶ ಅದಲ್ಲ ದೊಡ್ಡ ದೊಡ್ಡ ಮಠಗಳು ಮಾನ್ಯಗಳು ಎಲ್ಲ ಆಲೋಪೆಥಿಕ್ ಆಸ್ಪತ್ರೆಗಳನ್ನ ತೆಗಿತಾರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳನ್ನು ತೆಗೀತಾರೆ ಯಾಕೆ ಗುರುಕುಲ ತೆಗಿರಲ್ಲ ಅವ್ರು ಏನು ಹೇಳ್ತಾರೆ ನಾವು ಗುರುಕುಲ ತೆಗಿಲಿಕ್ಕೆ ತಯಾರಿದ್ದೀವಿ ಬರೋರು ಯಾರು ಅಡ್ಮಿಷನ್ ಮಾಡಿಸೋರು ಯಾರು ಕರೆಕ್ಟ್ ಈಗ ಆಲ್ರೆಡಿ ನಮ್ಮ ಎಜುಕೇಷನ್ ನಮಗೆ ಹೆಂಗೆ ಎಜುಕೇಶನ್ ಸಿಕ್ಕಿದೆ ಅಂದರೆ ಇದೇ ಶ್ರೇಷ್ಠ ಇದು ಅಲ್ಲ ಅನ್ನೋ ಥರ ನಮಗೆ ಬಂದ್ಬಿಟ್ಟಿದೆ ಹೀಗಾಗಿ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇದಕ್ಕೊಂದು ಮಧ್ಯಮಾರ್ಗನೂ ನನ್ನ ಹತ್ರ ಇದೆ ಒಂದು ಉಪಾಯ ಇದೆ ನನ್ನ ಹತ್ರ ನೀವು ಇಂಗ್ಲೀಷ್ ಎಜುಕೇಷನೇ ಕಲೀರಿ ಪಾಶ್ಚಾತ್ಯ ಶಿಕ್ಷಣವನ್ನೇ ಪಡೆ ಅದರ ಜೊತೆ ಜೊತೆಗೆ ಯಾಕೆ ಹವ್ಯಾಸದ ರೂಪದಲ್ಲಿ ಸಂಗೀತ ಕಲಿತೀರಿ ಹವ್ಯಾಸ ರೂಪದಲ್ಲಿ ಕರಾಟೆ ಕಲೀಲಿಕ್ಕೆ ಹೋಗ್ತೀರಿ ಸ್ವಿಮ್ಮಿಂಗ್ ಕಲೀಲಿಕ್ಕೆ ಹೋಗ್ತೀರಿ ಯಾಕೆ ಒಂದು ಸ್ವಲ್ಪ ಸಂಸ್ಕೃತ ಕಲಿಬಾರ್ದು ಭಾರತೀಯ ಸಂಸ್ಕೃತಿ ಕಲಿಬಾರ್ದು ಕಲಿಸೋರು ಬೇಕಾದಷ್ಟು ಜನ ಇದ್ದಾರೆ ಆನ್ಲೈನ್ದಲ್ಲಿ ಕಲಿಸೋರು ಇದ್ದಾರೆ ಆಫ್ಲೈನಲ್ಲಿ ಇದ್ದಾರೆ ಮನೆಗೆ ಬಂದು ಹೇಳಿಕೊಡೋರು ಇದ್ದಾರೆ ಬೇಕಾದಷ್ಟು ಭಾರತಾದ್ಯಂತ ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರಿದ್ದಾರೆ ನೀವು ಕಲಿತೀನಂದ್ರೆ ಬೇಕಾದ್ ಮಾಡ್ಲಿಕ್ಕಿದ್ದಾರೆ ಓಕೆ ಈಗ ನೀವೇ ನಿಮಗೆ ಕೇಳ್ತೀನಿ ಈ ಪ್ರಶ್ನೆ ನಾನೇ ಈಗ ನಾನು ಅಥವಾ ನೋಡೋರು ಯಾರಾದರೂ ಕಲಿಬೇಕು ಈ ವಿಚಾರಗಳೆಂದ್ರೆ ನೀವು ಕಲಿಸ್ತೀರಾ ನಮಗೆ ಹೌದು ನಮ್ಮ ಒಂದು ವರ್ಷ ಆಯ್ತು ಸರ್ ನಾನು ಒಂದು ವೆಬ್ಸೈಟ್ ಮಾಡಿದ್ದೀನಿ ಡಬ್ಲ್ಯೂ 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 ಡಾಟ್ ಮೈ ವೇದಾಸ್ ಡಾಟ್ ಕಾಮ್ ಅಂತ ಅದರದ್ದೊಂದು ವೆಬ್ಸೈಟು ಇದೆ ಯೂಟ್ಯೂಬ್ ಚಾನಲ್ ಇದೆ ಫೇಸ್ಬುಕ್ಕು ಇದೆ ನಾವೇನು ಮಾಡ್ತೀವಿ ಅಂದರೆ ಮೈ ವೇದಾಸ್ದಲ್ಲಿ ಸುಭಾಷಿತಗಳನ್ನು ಹಾಕ್ತೀವಿ ಸುಭಾಷಿತಗಳಾದ್ರೆ ಹಿತವಚನಗಳು ಅವನ್ನೆಲ್ಲ ಹಾಕ್ತೀವಿ ಮತ್ತು ಈ ಮೈ ವೇದಾಸ್ ಅನ್ನುವ ವೆಬ್ಸೈಟಲ್ಲಿ ನಾವು ಸಂಸ್ಕೃತ ವೇದಗಣಿತ ವೇದಿಕ್ ಮ್ಯಾಥ್ ಇದನ್ನು ಮತ್ತೆ ಜ್ಯೋತಿಷ ವಾಸ್ತು ಆಯುರ್ವೇದ ದಿನಚರ್ಯ ಈ ಮಹಾಭಾರತ ರಾಮಾಯಣ ಕಾವ್ಯಗಳು ಸಾಹಿತಿಗಳು ಇವೆಲ್ಲವನ್ನು ಭಾಗವತ ಭಗವದ್ಗೀತೆ ಇವೆಲ್ಲವನ್ನು ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ ಆನ್ಲೈನ್ ಇದು ನಂಗೆ ಬೇಕಾಗಿದೆ ಯಾಕಂದರೆ ಭೂಮಂಡಲದಲ್ಲಿ ಎಲ್ಲೇ ನೀವು ಭಾರತದ ಶಿಕ್ಷಣದ ಬಗ್ಗೆ ಆಸಕ್ತಿ ಇದ್ದು ಒಲವಿದ್ರೆ ನಮ್ಮ ಹತ್ರ ವೇದಿಕೆ ಇದೆ ಯಾರು ಅಡ್ಮಿಷನ್ ತಗೋಬೋದು ಯಾರು ಕಲಿಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ವಿದ್ಯಾರ್ಥಿ ಅಂತ ನಾವೇನು ಕರಿತೀವಿ ವಿದ್ಯಾರ್ಥಿ ಅನ್ನುವ ಶಬ್ದವನ್ನು ಬಿಡಿಸಿ ಸರ್ ವಿದ್ಯಾ ಮತ್ತು ಅರ್ಥಿ ಒನ್ ಹೂ ಹ್ಯಾಸ್ ಅ ಡಿಸೈಯರ್ ಟು ಲರ್ನ್ ಟು ಲರ್ನ್ ನೀವೊಂದು ಐದು ವರ್ಷದಿಂದ ನೂರು ವರ್ಷದವರೆಗಿನ ಎಲ್ಲರೂ ಸ್ತ್ರೀಯರು ಬಾ ಹುಡುಗ ಹುಡುಗ ಪುರುಷರು ಮಕ್ಕಳು ವಿದ್ಯಾರ್ಥಿಗಳು ನೌಕರಿ ಮಾಡೋರು ವ್ಯಾಪಾರ ಮಾಡೋರು ಉದ್ಯೋಗ ಮಾಡೋರು ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರು ಬ್ಯೂರೋಕ್ರಾಟ್ಸು ಪ್ರತಿಯೊಬ್ಬರೂ ಇದ್ರ ಬಗ್ಗೆ ಕಲಿಬೋದು ಜೀವನಕ್ಕೆ ಮಾರಕ ಅಂತಾರೆ ಭಾರತೀಯ ವಿದ್ಯೆಗಳು ಯಾವತ್ತೂ ಮಾರಕ ಅಲ್ಲ ಮತ್ತೆ ಮುಖ್ಯವಾಗಿ ಅವು ಯಾವ ಸ್ಟಿಷನ್ ಅಲ್ಲ ಹ್ಞೂ 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 ಸಿಂಪಲ್ ಆಗಿ ಹೇಳಬೇಕು ಅಂದರೆ ಯಾವ ಸ್ಟಿಷನ್ ಅಲ್ಲ ಬಹಳ ಮುಖ್ಯ ಇದು ಸರ್ ಈಗ ಒಂದು ಸೂಪರ್ ಸೂಪರ್ಸ್ಟಿಷನ್ ಅಲ್ಲ ಅನ್ನೋ ಮಾತನ್ನ ಹೇಳಿದ್ರಿ ಈಗ ಈಗ ಮೆಡಿಕಲ್ ಅಸ್ಟ್ರಾ ಅಸ್ಟ್ರಾಲಜಿ ಬಗ್ಗೆ ನೀವು ಹೇಳ್ತಾ ಇರಬೇಕಾದ್ರೆ ಈಗ ನಮಗೆ ಎರಡು ಸಾವಿರ ವರ್ಷಗಳ ಅಂದರೆ ಇದು ಬರೆದಿರೋದು ನೀವು ಎರಡು ಸಾವಿರ ವರ್ಷಗಳ ಹಿಂದೆ ಬರೆದಿರೋದು ಹದಿನಾಲ್ಕನ ಹದಿನಾಲ್ಕು ನೂರು ವರ್ಷಗಳ ಹಿಂದೆ ಬರೆದಿರುವಂಥಲ್ಲಿದ್ದ ಗ್ರಂಥಗಳ ಬಗ್ಗೆಲ್ಲೇ ನಾವು ಮಾತಾಡ್ತಾಯಿದ್ರಿ ಈಗ ಅದಾದ ಮೇಲೆ ಈಗ ಇಪ್ಪತ್ತನೇ ಶತಮಾನ ಬಹುಶಃ ಬರೀ ಇಪ್ಪತ್ತನೇ ಶತಮಾನ ಮತ್ತು ಇಪ್ಪತ್ತೊಂದನೇ ಶತಮಾನ ನೋಡಿದರೆ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಸಾಕಷ್ಟು ಇನ್ನೋವೇಷನ್ಸ್ ಆಗಿದೆ ಇನ್ವೆನ್ಷನ್ಸ್ ಆಗಿದೆ ಅದೆಲ್ಲವನ್ನೂ ಅಬ್ಸರ್ವ್ ಮಾಡ್ತಾ ಇದೆಯಾ ಈ ಜ್ಯೋತಿಷ್ಯ ಶಾಸ್ತ್ರ ಇದೆಲ್ಲವೂ ಹದಿನಾರನೇ ಶತಮಾನ ಹದಿನೇಳನೇ ಶತಮಾನ ಹದಿನೆಂಟನೇ ಶತಮಾನದವರೆಗೂ ನಮ್ಮಲ್ಲಿ ಪಾಶ್ಚಾತ್ಯರ ಶಿಕ್ಷಣ ಪದ್ಧತಿ ಇರಲಿಲ್ಲ ನಾವೆಷ್ಟೋ ಈ ಇತಿಹಾಸ ಗ್ರಂಥಗಳನ್ನು ಓದ್ತಾ ಇರ್ತೀವಲ್ಲ ಸರ್ ಹಿಸ್ಟ್ರಿ ಟೆಕ್ಸ್ಟ್ಸ್ನೆಲ್ಲ ಓದ್ತಾ ಇರ್ತೇವೆ ಅವಾಗ ಹೇಳ್ತಾರೆ ಯಾರೊಬ್ಬ ಬ್ರಿಟಿಷ್ ವಿದೇಶಿ ಒಬ್ಬ ಭಾರತಕ್ಕೆ ಬಂದ ಈ ಭಾರತದಲ್ಲಿರುವ ಒಗ್ಗಟ್ಟನ್ನು ಭಾರತೀಯ ಸಂಸ್ಕೃತಿಯನ್ನು ಭಾರತೀಯಲ್ಲಿರ್ತಕ್ಕಂತಹ ವೈಭವ ಸಂಭ್ರಮವನ್ನು ನೋಡಿ ಭಾರತವನ್ನು ನಾವು ಗುಲಾಮರಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಭಾರತವನ್ನು ಎಂದಿಗೂ ನಾವು ಈ ಈ ಭಾರತೀಯ ಸಂಸ್ಕೃತಿಯನ್ನು ನಾವು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಂದ್ರೆ ಏನು ಮಾಡಬೇಕು ಒಂದು ಏನಾದ್ರು ವಿಷಯವನ್ನು ಬೀರಬೇಕು ಹೇಳಿ ಎಲ್ಲ ಗುರುಗಳನ್ನು ಬಂದ್ ಮಾಡ್ಸಿದ್ರು ಪಾಶ್ಚಾತ್ಯರ ಎಜುಕೇಷನ್ ವೆಸ್ಟರ್ನ್ ಎಜುಕೇಷನ್ಗೆ ಹೆಚ್ಚಿನ ಮಹತ್ವ ಕೊಟ್ಟರು ಅದು ಭಾಳ ಸ್ಟ್ಯಾಂಡರ್ಡು ಅದು ಭಾಳ ಶ್ರೇಷ್ಠವಾದದ್ದು ಅಂತ ಅವತ್ತು ಬೀಜ ಬಿಟ್ಟರು ಸರ್ ಅವರು ಅದು ಇವತ್ತು ಹಣ್ಣು ಇದೆ ಅವರು ಆದರು ನಾವು ಹದಿನೆಂಟನೇ ಶತಮಾನದಿಂದ ನೀವು ನೋಡ್ತಾ ಬಂದ್ರಿ ಯಾವಾಗ ಯಾವಾಗ ಬ್ರಿಟಿಷರಮ್ಮನ್ನು ಆಳ್ತಾ ಬಂದ್ಬಿಟ್ರು ನಾವೆಲ್ಲರೂ ಇನ್ನೂರು ವರ್ಷದಿಂದ ಭಾರತೀಯ ಸಂಸ್ಕೃತಿಯ ಬಗ್ಗೆ ಏನೂ ಸರ್ ನನ್ನನ್ನೇ ಕೇಳ್ತೇನೆ ಸರ್ ನನಗೆ ಬಾಬರ್ ಯಾರು ಗೊತ್ತು ಅಕ್ಬರ್ ಯಾರು ಗೊತ್ತು ಹುಮಾಯನು ಯಾರು ಗೊತ್ತು ಹ್ಞೂ ಯಾರು ಗೊತ್ತು ಹ್ಞೂ ನನಗೆ ಆದಿಲ್ ಶಾ ಯಾರು ಗೊತ್ತು ರಾಬರ್ಟ್ ಕ್ಲೈವ್ ಯಾರು ರಾಬರ್ಟ್ ಕ್ಲೈವ್ ಹಾಂ ರಾಬರ್ಟ್ ಕ್ಲೈವ್ ಯಾರು ಗೊತ್ತು ನನಗೆ ಪ್ರತಿಯೊಬ್ಬರಿಗೂ ಗೊತ್ತು ಸರ್ ಆದರೆ ಭರತ ಯಾರು ರಾಮ ಯಾರು ದಶರಥ ಯಾರು ಅವರ ತಂದೆಯಾರು ಅವ್ರ ಮಕ್ಕಳೇನು ರಾಮಾಯಣ ಮಹಾಭಾರತ ಭಾರತೀಯ ಕಾವ್ಯಗಳು ಸಾಹಿತ್ಯಗಳು ಇತಿಹಾಸಗಳನ್ನು ಒಬ್ಬರಾದರೂ ಹೇಳಲಿ ನಮ್ಮ ಅಜ್ಜನ ಕೇಳಿದ್ರೂ ಗೊತ್ತಿಲ್ಲ ಯಾಕಂದ್ರೆ ಅವ್ರು ಅದನ್ನೇ ಅಧ್ಯಯನನೇ ಮಾಡಿಲ್ಲ ಪಾಶ್ಚಾತ್ಯ ವಿದ್ಯಾಭ್ಯಾಸವನ್ನೇ ಮಾಡಿದರು ಅದನ್ನೇ ಕಲಿತರು ನಮ್ಮ ಶಿಕ್ಷಣ ಯಾಕಂದ್ರೆ ಸರ್ ಜೀವನ ಭಾಳ ಸಂಘರ್ಷಮಯ ಸರ್ ಮನುಷ್ಯನಿಗೆ ಸಮಯನೇ ಸಿಗೋದಿಲ್ಲ ಕರೆಕ್ಟ್ ವಿದ್ಯಾರ್ಥಿ ಇದ್ದಾಗಲೇ ಮಾಡಬೇಕಿವನೆಲ್ಲ ನಾನು ಇನ್ನು ಮುಂದೆಂದೋ ಒಂದು ದಿವಸ ಮಾಡ್ತೀನಿ ಅಂದರೆ ಆಗುವಂಥ ವಿಷಯ ಅಲ್ಲ ಕರೆಕ್ಟ್ ಕರೆಕ್ಟ್ ಒಂದು ಸುಭಾಷಿತದಲ್ಲಿ ಒಂದು ಮಾತು ಬರ್ತದೆ ಸರ್ ಏನಂದರೆ ಲಾಲಯೇತ್ ಪಂಚವರ್ಷಾಣಿ ಹುಟ್ಟಿ ಐದು ವರ್ಷದ ತನಕ ಭಯಂಕರ ಮುದ್ದು ಮಾಡಿರಿ ಮಕ್ಕಳಿಗೆ ಏನು ಸರ್ ದಶವರ್ಷ ಐತಿ ತಾಡನಂ ಹತ್ತು ವರ್ಷ ಸರಿಯಾಗಿ ಶಿಕ್ಷೆ ಕೊಡ್ರಿ ಜೀರೋ ಇಯರ್ಸ್ ಹುಟ್ಟಿದ್ರಿಂದ ಐದು ವರ್ಷದ ತನಕ ಭಯಂಕರ ಮುದ್ದು ಮಾಡಿರಿ ಆರನೇ ವರ್ಷದಿಂದ ಹದಿನೈದನೇ ವರ್ಷದ ತನಕ ಅವ್ರಿಗೆ ಬೈತೀರಾ ಬೈರಿ ಹೊಡಿತೀರಾ ಹೊಡಿರಿ ದಂಡಿಸ್ತೀರಾ ದಂಡಿಸ್ರಿ ಸರಿ ಏನು ತಪ್ಪೇನು ಒಳ್ಳೇದೇನು ಕೆಟ್ಟದ್ದೇನು ಜವಾಬ್ದಾರಿ ಅಂದ್ರೇನು ತಂದೆ ತಾಯಿ ಅಂದ್ರೇನು ಗುರುಗಳಂದ್ರೇನು ದೇವ್ರಂದ್ರೇನು ಎಲ್ಲದರ ಬೇಸಿಕ್ ಇನ್ಫಾರ್ಮೇಷನ್ ಫೌಂಡೇಶನ್ ಅವಾಗೇ ಘಟ್ಟು ಮಾಡಿರಿ ಪ್ರಾಪ್ತಿ ಷೋಡಶ ವರ್ಷ ಹದಿನಾರು ವರ್ಷ ಬಂತು ಅಂದ್ಕೊಡ್ರಿ ಪುತ್ರ ಮಿತ್ರವಾದ ಬವ ಮಗ ಮಿತ್ರ ಆಗಿಬಿಡ್ತಾನೆ ಯಾಕಂದ್ರೆ ನೀವು ಸೆಕೆಂಡ್ರಿ ಸೆಕ್ಸ್ ಡೆವಲಪ್ಮೆಂಟ್ಸ್ ಎಲ್ಲ ಆಗ್ಲಿಕ್ಕೆ ಶುರು ಆಗ್ಬಿಡ್ತಾವ ಅವರಿಗೆ ಸ್ವಾಭಿಮಾನ ಸುಪೀರಿಯಾರಿಟಿ ಕಾಂಪ್ಲೆಕ್ಸಸ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಸ್ ಎಲ್ಲ ಬೆಳಿಲಿಕ್ಕೆ ಶುರು ಆಗಿರ್ತದೆ ಅವಾಗ ಒಂದು ದುಡಿರು ನೀವು ಹೊಳೆ ಉತ್ತರ ಕೊಡ್ತಾನೆ ನೀವು ಅವ ಇದ್ರ ಉತ್ತರ ಕೊಡ್ಲಿಕ್ಕೆ ಶುರು ಮಾಡ್ತಾನೆ ಒಂಥರ ಕಾಂಪ್ಲೆಕ್ಸ್ ಫೀಲಿಂಗ್ಸ್ ಇರ್ತದೆ ಮಿತ್ರ ಇದ್ದಂಗೆ ಸೂಕ್ಷ್ಮ ಇರಬೇಕು ಮಿತ್ರರಂತೆ ಇರಬೇಕು ಮಿತ್ರವಾದ ಆಚರೇ ಐತೆ ಪ್ರಾಪ್ತಿ ಷೋಡಶ ವರ್ಷ ಪುತ್ರ ಮಿತ್ರವಾದ ಆಚಾರ ಇತ್ತು ಮಿತ್ರನಂತೆ ನೋಡ್ಕೋಬೇಕು ಒಂದು ಜೊತೆ ನೀವು ಆಮೇಲೆ ಬುದ್ಧಿ ಹೇಳ್ತೀನಿ ಹದಿನಾರು ವರ್ಷ ಇಪ್ಪತ್ತು ವರ್ಷ ಆಗಿ ನನ್ನ ಮಗುಗೆ ನೀ ಹಂಗೆ ಮಾಡು ನೀದು ಸರಿಯಲ್ಲ ನೀದು ಸರಿ ಇಲ್ಲ ಅಂದ್ರೆ ಇಟ್ ಆಸ್ ಕ್ರಾಸ್ಡ್ ಎಸ್ ನಾನು ಒಂದು ನನಗೆ ಈಗ ನೋಡಿ ನಾವು ಕಲ್ತಿಲ್ಲ ಮಾಡಿಲ್ಲ ನಮ್ಗೆ ಅನ್ನೋದು ಅನ್ನೋದು ಒಂದು ಕಡೆ ನಾವು ಕೊರಗನ ಇಟ್ಕೊಂಡ್ರು ಕೂಡ ಈಗೊಂದು ಸುವರ್ಣಾವಕಾಶ ನನ್ನ ಪ್ರಕಾರ ಆ ಸುವರ್ಣಾವಕಾಶ ಏನಂದ್ರೆ ಟೆಕ್ನಾಲಜಿ ಮೈ ವೇದಾಸ್ ಡಾಟ್ ಕಾಮ್ ಅಂತ ಹೇಳಿದ್ರಲ್ಲ ಈ ಥರ ಒಂದು ವೆಬ್ಸೈಟು ಈ ಥರ ಅಂದರೆ ಆನ್ಲೈನ್ ಕ್ಲಾಸ್ಗಳು ಬರೀ ಈಗ ಯಾಕೆಂದರೆ ಇನ್ಫಾರ್ಮೇಷನ್ ಸಿಗುತ್ತೆ ನಮಗೆ ಬಟ್ ನಮಗೆ ಅದನ್ನು ಮನನ ಮಾಡೋರು ಕಲಿಸುವರು ಅದನ್ನು ಕನ್ವಿನ್ಸಿಂಗಾಗಿ ಕಲಿಸೋರು ನಮಗೆ ಸಿಗಲ್ಲ ಸೊ ಹೀಗಾಗಿ ಈ ಥರದ ಅವಕಾಶಗಳನ್ನ ನಾವು ಬಳಸ್ಕೊಂಡು ನಮಗೆ ಬೇಕಾಗಿರುವಂಥದ್ದು ಯಾಕಂದರೆ ಇದಕ್ಕೆ ಇನ್ನೊಂದು ಕಾರಣ ಇದನ್ನು ಹೇಳೋಕ್ಕೆ ಒಂದು ಕಾಲಕ್ಕೆ ಒಂದು ಒಂದು ಒಂದಷ್ಟು ವರ್ಷಗಳ ಕಾಲ ಒಂದು ಸೊಸೈಟಿಯ ಒಂದು ವರ್ಗಕ್ಕೆ ಶಿಕ್ಷಣವನ್ನು ವಂಚಿತರಾಗಿ ಮಾಡಿ ಮಾಡಿದ್ವಿ ಅದು ಒಂದು ಆಗಿತ್ತು ಆ ಟೈಮಲ್ಲಿ ಆ ಒಂದು ಏನಿದೆಯಲ್ಲ ಕೊರಗು ಇರ್ಬೋದು ಅದನ್ನು ಈಗ ಇಲ್ವಲ್ಲ ಈಗಾದರೂ ಕಲಿಬೋದಲ್ವ ಎಲ್ಲರೂ ಕಲಿಬೋದಲ್ವ ಈಗ ಅನ್ನೋದೊಂದು ಸೈನ್ಸ್ ನಮಗೆ ಟೆಕ್ನಾಲಜಿ ಕೊಟ್ಟಿದೆ ಎಲ್ಲರೂ ಮುಂದೆ ಬಂದಿದ್ದಾರೆ ಕಲಸಕ್ಕೆ ದಯವಿಟ್ಟು ಕಲೀರಿ ಅಂತ ನಾನು ಕೇಳ್ತೀನಿ ಮತ್ತು ಜೋಶಿ ಅಂಥವ್ರು ಅದಕ್ಕೆ ಸಾಥ್ ಕೊಡ್ತಾರೆ ಮೈ ವೇದಾಸ್ ಅನ್ನೋ ಯಾಕೆ ನಾನು ಮಾಡ್ದೆ ಹೇಳ್ತೇನೆ ಸರ್ ಈಗ ವೇದಾಸ್ ವಿ ಇ ಡಿ ಎ ಎಸ್ ಹೌದಾ ವೇದಿಕ್ ಎಜುಕೇಷನ್ ಆ್ಯಂಡ್ ಡಿವೈನ್ ಎಸ್ಟ್ರಾಲಾಜಿಕಲ್ ಸೊಲ್ಯೂಷನ್ಸ್ ಓಕೆ ಅನ್ನೋದೇ ಮೈ ವೇದಾಸ್ ನೀವಿಲ್ಲಿ ಆನ್ಲೈನ್ ಮೂಲಕ ನಾನು ಕನ್ಸಲ್ಟ್ ಮಾಡ್ಬೋದು ಅದರಲ್ಲಿ ಬುಕ್ ಯು ಕ್ಯಾನ್ ಬುಕ್ ದಿ ಅಪಾಯಿಂಟ್ಮೆಂಟ್ ನೀವೇನಾದರೂ ಕೋರ್ಸ್ಗಳನ್ನು ಮಾಡ್ತೀನಿ ಅಂದರೆ ಆನ್ಲೈನ್ ಕೋರ್ಸ್ಗಳನ್ನು ಮಾಡ್ಬೋದು ಅಥವಾ ನಿಮ್ಗೆ ಏನಾದರೂ ಪ್ರಶ್ನೆ ಇದೆ ಅಂದರೆ ಕೇಳ್ಬೋದು ಆಮೇಲೆ ವೆಬ್ಸೈಟಲ್ಲೆಲ್ಲ ಬ್ಲಾಗ್ಸ್ ಹಾಕಿರ್ತೀವಿ ಸರ್ ನಾವು ಏನಾದರೂ ವಿಷಯಗಳನ್ನು ತಿಳ್ಕೊಬೋದು ಅದರಲ್ಲೆಲ್ಲ ಪಂಚಾಂಗದ ಮಾಹಿತಿ ಹಾಕಿರ್ತೀವಿ ಯಾವ ಯಾವ ಹಬ್ಬಗಳು ಹರಿದಿನಗಳು ಯಾವಾಗ ಯಾವಾಗ ಬರ್ತಾವೆ ಏನು ಎಂತ ಮಾಹಿತಿಗಳನ್ನು ಕೊಡ್ತೀವಿ ಅದನ್ನು ತಯಾರಿ ಇಲ್ಲಿದೆ ಇಸ್ ಅಂಡರ್ ಪ್ರಿಪ್ರೇಷನ್ ಬಟ್ ಇದು ಬಹಳ ಕೆಲವೇ ದಿನಗಳಲ್ಲಿ ಅದು ಕಾರ್ಯರೂಪಕ್ಕೆ ಬರುತ್ತೆ ಸೊ ಸರ್ ಫೈನಲ್ ಆಗಿ ಈಗ ಮೆಡಿಕಲ್ ಅಸ್ಟ್ರಾಲಜಿ ಬಗ್ಗೆ ನೀವು ಸಾಕಷ್ಟು ವಿಚಾರಗಳನ್ನ ಹೇಳಿದಿರಿ ಈಗ ನಮ್ಮ ನೋಡುಗರು ಈ ವಿಚಾರ ಸಂಬಂಧಪಟ್ಟಂತೆ ಏನಾದ್ರು ಸಮಸ್ಯೆಗಳಿದ್ದರೆ ಯಾರು ನಿಮ್ಮನ್ನು ಸಂಪರ್ಕಿಸಬಹುದು ಯಾರಿಗೆ ಅನಾರೋಗ್ಯ ಅಂತದ ಅಥವಾ ಅವರು ಎಷ್ಟೇ ಚಿಕಿತ್ಸೆಗಳನ್ನು ಪಡಿತಾ ಇದ್ದಾರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲ ಅದು ಶಾರೀರಿಕವಾಗಿ ಆಗಿರಲಿ ಅಥವಾ ಮಾನಸಿಕವಾಗಿ ಆಗಿರಲಿ ಬರೀ ಒಂದೇ ಅಲ್ಲ ಯಾವುದೇ ರೂಪದಲ್ಲೂ ಅವರಿಗೆ ತೊಂದರೆ ಆಗ್ತಾಯಿದೆ ಚಿಕಿತ್ಸೆಗಳ ಆಗ್ತಾ ಇಲ್ಲ ಶೀಘ್ರದಲ್ಲಿ ಅನುಕೂಲ ಆಗ್ತಾ ಇಲ್ಲ ತುಂಬ ಅನವಶ್ಯಕವಾಗಿ ದುಡ್ಡು ಭಾಳ ಖರ್ಚಾಗ್ತಾಯಿದೆ ಅಂಥವ್ರು ಯಾರೇ ಇರಲಿ ಅಂಥವರು ನೇರವಾಗಿ ನನ್ನನ್ನು ಸಂಪರ್ಕಿಸಿದ್ದಾರೆ ನಿಸ್ಸಂದೇಹವಾಗಿ ಯಥಾಶಕ್ತಿ ಅವರಿಗೆ ಮಾರ್ಗದರ್ಶನ ಮಾಡುವ ಪ್ರಯತ್ನವನ್ನು ನಾನು ಮಾಡ್ತೇನೆ ನಮ್ಮ ಶಾಸ್ತ್ರದ ಸಹಾಯದ ಮೂಲಕ ಪ್ರಯತ್ನ ಮಾಡ್ತೀವಿ ಮತ್ತು ನೀವು ಪರ್ಸನಲ್ ಆಗ ಕನ್ಸಲ್ಟೇಷನ್ ಕೂಡ ಸಿಗ್ತೀರಾ ಸಿಗ್ತದೆ 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 ಸೊ ಹಾಗೆ ನಮ್ಮ ಡಾಕ್ಟರ್ ಪವನ್ ಜೋಶಿ ಅವರಿಗೆ ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ ಕೆಲವು ವಿಚಾರಗಳು ಭಾಳಷ್ಟು ಹೊಸದು ಯಾಕೆಂದರೆ ನಮಗೆ ಅದನ್ನು ಎಕ್ಸ್ಪೋಸ್ ಮಾಡಿಲ್ಲ ಅಂದರೆ ನಮಗೆ ಅದರ ಎದುರುಗಡೆ ನಮ್ಮ ಕಣ್ಣೆದ್ರುಗಡೆ ತಂದಿಟ್ಟೇ ಇಲ್ಲ ಅದನ್ನ ಎಲ್ಲವನ್ನೂ ಮುಚ್ಚಿಟ್ಬಿಟ್ಟಿದ್ರು ಬೇರೆ ಸಿಸ್ಟಮ್ ನಾವು ತೊಗೊಂಡು ಇಲ್ಲಿ ತನಕ ಬಂದಿದ್ದೀವಿ ಈಗ ಅದೆಲ್ಲವೂ ಕೂಡ ಹೊರಗಡೆ ಬರ್ತಾ ಇದೆ ಸೊ ಕಲಿಯುವಂಥ ಅವಕಾಶ ಇದೆ ಒಂದು ಕಲಿಯೋಕ್ಕೆ ಅವಕಾಶ ಇದೆ ಇನ್ನೊಂದು ನಿಮ್ಮ ಸಮಸ್ಯೆಗಳಿದ್ದರೆ ಪರಿಹಾರ ಕಂಡುಕೊಳ್ಳೋಕ್ಕೆ ಕೂಡ ಅವಕಾಶ ಇದೆ ಸೊ ಎರಡನ್ನೂ ನೀವು ಅವಶ್ಯಕತೆ ಇದ್ದವರು ಆಸಕ್ತಿ ಇದ್ದವರು ಮಾಡಿ ಅಂತ ಹೇಳ್ತಾ ನಾನು ಪವನ್ ಜೋಶ್ ಅವರಿಗೆ ಸಲ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಇಲ್ಲ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತಾರೆ ತಮಗೂ ವಿಶೇಷವಾಗಿ ಯಾಕಂದರೆ ಏನಾಗುತ್ತೆ ವಿಷಯವನ್ನು ಯಾರಾದರೂ ಕೇಳಿದರೆ ಅದನ್ನು ಹೇಳಬೇಕು ಅನ್ನೋ ಆಸಕ್ತಿ ಬರುತ್ತೆ ಯಾರು ಏನು ಕೇಳಲೇ ಇಲ್ಲ ಅಂದರೆ ನಮಗೆ ಹೇಳೋಕ್ಕೆ ಒಂದು ಅವಕಾಶ ಇರೋಲ್ಲ ಅದರಲ್ಲೂ ಈ ವೇದಿಕೆ ಈ ಒಂದು ಚಾನಲ್ಲು ಈ ಒಂದು ಮಾಧ್ಯಮ ಅಗದಿ ಯೋಗ್ಯವಾದದ್ದು ಬಹಳ ಜನಪ್ರಿಯವಾದದ್ದು ಹೀಗಾಗಿ ನಾನು ಕೂಡ ನಿಮಗೆ ತುಂಬ ಕೃತಜ್ಞತೆಯನ್ನು ಧನ್ಯತೆಯನ್ನು ಹೇಳ್ತೇನೆ ಮತ್ತು ಎಲ್ಲ ಪ್ರೇಕ್ಷಕರು ನಾನು ಮುಂದೆ ಈ ನಮ್ಮ ಶಾಸ್ತ್ರ ಅವರಿಗೆ ಸಹಾಯವಾಗಲಿ ಅನುಕೂಲವಾಗಲಿ ಅಂತ ಹೇಳಿ ಆಶಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಸೊ ಸ್ನೇಹಿತರೆ ಮಾನಸ್ ಸರೋವರ ಕಾರ್ಯಕ್ರಮದಲ್ಲಿ ಮೆಡಿಕಲ್ ಅಸ್ಟ್ರಾಲಜಿ ಆರೋಗ್ಯ ಜ್ಯೋತಿಷ್ಯದ ಬಗ್ಗೆ ನಾವು ಮಾತಾಡಿದ್ವಿ ನಮ್ಮ ಪರಂಪರೆಯಲ್ಲಿ ನಮ್ಮ ದೇಶದಲ್ಲಿ ಏನೆಲ್ಲ ಅನಾರ್ಘ್ಯ ರತ್ನಗಳು ಮುಚ್ಚಿಟ್ಟು ಹೋಗಿವೆ ಅಂತಂದರೆ ನಾವು ಅದ್ರ ಬಗ್ಗೆ ಎಷ್ಟೊಂದು ಅವಜ್ಞೆಯಿಂದ ಅಂದರೆ ಅದರಿಂದ ಅನಾಸಕ್ತಿಯಿಂದ ಅಥವಾ ಕೂಡಿದ್ದೀವಿ ಅಂತಂದರೆ ಅವೆಲ್ಲವೂ ಕೂಡ ಹೇಗೆ ಅಂದರೆ ವಜ್ರ ಹೇಗೆ ಒಂದು ಮಣ್ಣಿನ ಒಳಗಡೆ ಭೂಮಿ ಒಳಗಡೆ ಇರುತ್ತೋ ಅಥವಾ ತಿಪ್ಪೆ ಒಳಗಡೆ ಬಿದ್ದುಬಿಟ್ಟಿರುತ್ತೋ ಹಾಗೆ ಆಗ್ಬಿಟ್ಟಿದೆ ನಮ್ಮ ಜ್ಞಾನಗಳೆಲ್ಲವೂ ಕೂಡ ಎಲ್ಲವೂ ಈಗ ಹೊರಗಡೆ ಬರ್ತಾ ಇದೆ ಪವನ್ ಜೋಶಿ ಥರದ ವೈದ್ಯರು ಮನೋರೋಗ ತಜ್ಞರು ಜ್ಯೋತಿಷ ತಜ್ಞರು ಅದನ್ನು ಹೊರಗಡೆ ತರ್ತಾ ಇದ್ದಾರೆ ಇಡೀ ಜಗತ್ತಿಗೆ ಅದನ್ನು ಕೊಡಬೇಕು ಅನ್ಕೊಂಡಿದ್ದಾರೆ ಅದನ್ನು ನಾವು ಸ್ವೀಕರಿಸೋಣ ಮತ್ತು ಕೇವಲ ನಾವು ಜನ ಜನ ರೆಸ್ಪಾನ್ಸಿಬಿಲಿಟಿ ಒಂದಾದರೆ ನಮ್ಮ ಸಂಘ ಸಂಸ್ಥೆಗಳು ನಮ್ಮ ಸರ್ಕಾರಗಳು ಕೂಡ ಇದನ್ನು ಇದರಲ್ಲಿರುವಂಥ ಒಳ್ಳೆಯದನ್ನು ಇದರಲ್ಲಿರುವಂಥ ಯೋಗ್ಯವಾದದನ್ನು ಇದರಲ್ಲಿರುವಂಥ ರಿಲೆವೆಂಟ್ ಆಗಿರೋದನ್ನು ತಗೊಂಡು ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಅದನ್ನು ದಕ್ಕಿಸಲಿ ಅದನ್ನು ಸಿಗೋ ಹಾಗೆ ಮಾಡಲಿ ಸೊ ದಟ್ ನಾವು ನೋಡುವಂಥ ಒಂದು ಒಂದು ಏನು ದೃಷ್ಟಿಕೋನ ಇದೆ ಅದು ಬದಲಾಗಲಿ ಕೇವಲ ಅಲ್ಲಿದ್ದು ಮಾತ್ರ ಶ್ರೇಷ್ಠ ಇಲ್ಲಿದು ಸರಿ ಇಲ್ಲ ಅನ್ನೋದಿದೆಯಲ್ಲ ಅದು ಬದಲಾಗಲಿ ಆ ಒಂದು ಪ್ರಯತ್ನದಲ್ಲಿ ಈ ವಿಡಿಯೋ ಮಾಡಿದ್ವಿ ಇದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡ್ತಾರೆ ಗೋರಿಶಕ್ ಸ್ಟುಡಿಯೋ ನೋಡ್ತಾರೆ ಮಾನ ಸರೋವರ ಕಾರ್ಯಕ್ರಮ ನಮಸ್ಕಾರ ಥ್ಯಾಂಕ್ ಯು